ಬ್ರೂಸ್ಲಿ ಅವ್ಳ ಮುಕ್ತಲೇನೋ ಮ್ಯಾಜಿಕ್ ಇದೆ ಬ್ರೂಸ್ಲಿ ನಿನಗಿಂತ ಬಹಳ ಚಂದದ ಮಣ್ಣಂಗಟ್ಟಿ ಮ್ಯಾಜಿಕ್ ಬ್ರೂಸ್ಲಿ ಇವಳ ಮುಖದಲ್ಲಿ ಮೇಕಪ್ ಕಾಣಿಸ್ತಿದೆ ಬ್ರೂಸ್ಲಿ ಬ್ರೂಸ್ಲಿ ಇವಳ ಸ್ಕಲ್ ಮೇಲೆ ಚರ್ಮನೇ ಇಲ್ಲ ಬ್ರೂಸ್ಲಿ ಸ್ಕಲ್ ಬೋನ್ ಮೇಲೆ ಡೈರೆಕ್ಟ್ ಮೇಕಪ್ ಅಪ್ಲೈ ಮಾಡಿದಾಳೆ ಅನ್ಸುತ್ತೆ 2020 ಲಾಕ್ಡೌನ್ ಸ್ಟಾರ್ಟಿಂಗ್ ಅಲ್ಲೇ ಇವಳನ್ನ ನಿಬ್ಬಿ ಸ್ಪಂದನ ಗೌಡ ಅಂತ ರೋಸ್ಟ್ ಮಾಡಿದ್ದೆ ಅವಾಗ್ಲೇ ಚೂರು ದಪ್ಪ ಇದ್ರು ಈಗೇನ್ ಗುರು ಈ ರೇಂಜ್ ಗೆ ಸ್ವರ್ಗಿದಾಳೆ ಬ್ರಹ್ಮ ಇವಳು ಮೂಳೆ ಮತ್ತೆ ಚರ್ಮದ ಮಧ್ಯೆ ಮಾಂಸ ತುಂಬೋದನ್ನೇ ಮರ್ತಿದಾನೆ ಅನ್ಸುತ್ತೆ ಮಿಸ್ಟೇಕ್ ಹ್ಯಾಪನ್ಸ್ ಫ್ರಮ್ ಬ್ರಹ್ಮ ಸೈಡ್ ಆಲ್ಸೋ ಆರ್ ಸಿ ನೀನು ಬಾಡಿ ಶೇಮಿಂಗ್ ಮಾಡ್ತಿದ್ಯಾ ಅಂದ್ರೆ ನಿಮ್ಮ ಅವನ್ ಸರಿಯಾಗಿ ಕಂಡ್ಬಿಟ್ಟು ನೋಡು ಗುರು ಇವಮ್ಮ ಆಕ್ಸಿಜನ್ ತಗೊಂಡ್ರೆ ಎಲ್ಲೋಗ್ಬೇಕದು ಲಂಗ್ಸ್ ಒಳ್ಳೆ ಬಫ್ ಬುಕ್ ಇನ್ ಪೇಪರ್ ಸೈಜ್ ಅಲ್ಲಿ ಇದಾವೆ ಲೋ ನಾನ್ ಸ್ಕ್ರಿಪ್ಟ್ ಬರೆಯಕ್ ಯೂಸ್ ಮಾಡೋ ಬಫ್ ಬುಕ್ ಇವಳಿಗಿಂತ ದಪ್ಪ ಇದೆ ಕಂಡ್ರು ಸೊ ಹೇ ಇದೀರ ಕ್ರೇಜಿ ಪೀಪಲ್ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಕ್ರಿಯೇಷನ್ಸ್ ನಾನು ನಿಮ್ಮ ರೋಸ್ಟಾರ್ ಹಾಯ್ ಫ್ರೆಂಡ್ಸ್ ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ರೋಸ್ಟ್ ಲೆಟ್ಸ್ ಬಿಗಿನ್ He shadow his cast wherever he stands. That's the green paper in his red right hand. Tidi, tidi. Guys, ನೀವೇನಾದ್ರು ಗೋವಾಗ್ ಬಂದು ಬ್ರೇಕ್ಫಾಸ್ಟ್ ಹೋದ್ರೆ ಕಾಫಿ ಬದಲು ಬಿಯರ್ ತಗೊಳ್ಳಿ ಯಾಕೆ ಅಂದ್ರೆ ಯಾಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬ್ರೇಕ್ಫಾಸ್ಟ್ ಹೋಗಿ ಯಾಕಿತ್ತೋ ನನ್ನ ಮಗ ಗುರು ಕಾಫಿ ಕುಡಿತಾನೆ ಗೋವಾಲ್ ಬಿಯರ್ ಕುಡಿಯೋದು ಹಾಳಾಗಿ ಹೋಗ್ಲಿ ಬ್ರೇಕ್ಫಾಸ್ಟ್ ಯಾವನೋ ಕಾಫಿ ಕುಡಿಯೋದು ಬ್ರೇಕ್ಫಾಸ್ಟ್ ತಿನ್ನೋದಲ್ವಾ ಬೆಡ್ ಬೆಳಗಿನ ಬಿಯರ್ ಚೀಪಾಗಿ ಸಿಗುತ್ತೆ ಅಂದ್ಬಿಟ್ಟು ಕುಡಿದ್ರೆ ಹಿಂಗೆ ಆಗೋದು ಬ್ರೇಕ್ಫಾಸ್ಟ್ ಬದಲು ಕಾಫಿ ಕುಡಿದ್ರೆ ಗ್ಯಾಸ್ ಆಯ್ತದೆ ಬರೀ ಹೆಲ್ತ್ ಹಾಳು ಮಾಡತ್ತೆ ಹಂಗೆ ಜೂಜಾಡೋದ್ರಿಂದ ಮನೆ ಹಾಳಾಗತ್ತೆ ಯಾವ ಕಿತ್ತೋ ನನ್ನ ಮಗ ಹೇಳಿದ್ರು ಆಡಕ್ ಹೋಗ್ಬೇಡಿ ವಿಡಿಯೋ ಮಧ್ಯದಲ್ಲಿ ಒಂದು ಜಾಹೀರಾತ್ ಬರುತ್ತೆ ಎಗರಿಸ್ಕೊಂಡು ನೋಡಿ ಚನ್ನಪಟ್ಟಣಕ್ಕೆ ಹೋಗೋವರೆಗೂ ಬದುಕಿದ್ಯಾ ನೀನು ಪಡ್ಡೆ ಹುಡುಗ್ರಿ ಇವಮ್ಮ ಹಿಂಗಿದ್ರು ಹೆಂಗ್ ಬದುಕವಳೆ ಅಂತ ಆಶ್ಚರ್ಯ ಚಕಿತರಾಗಿ ಅಡ್ಡ ಬಿದ್ದವ್ರೆ ಅನ್ಸುತ್ತೆ ಗುಡಿ ಎಲ್ಲ ನಿನಗೆ ಸ್ಮಾರಕ ಕಟ್ತಿರ್ಬೇಕು ನೋಡು ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಅಗ್ರೆಸಿವ್ ಆಗಿ ಕೊಟ್ರೆ ಕಾಲರ್ ಬೋನ್ ಚರ್ಮ ಕಿತ್ಕಂಡೆ ಹೊರಗಡೆ ಬರುತ್ತೆ ಅನ್ಸುತ್ತೆ ಆ ಸ್ಟರ್ನೋ ಮಾಸ್ಟರ್ ಮಜಲ್ ನೋಡು ಗುರು ಎಷ್ಟು ಎವಿಡೆಂಟ್ ಆಗಿ ಕಾಣ್ತಿದೆ ಇವಳಿಗೆ ಎಕ್ಸ್ರೇ ಮಾಡೋದೇ ಬೇಡ ನೇಕೆಡ್ ಐಸ್ ಅಲ್ಲ ಎಲ್ಲ ಕಾಣಿಸುತ್ತೆ ನನ್ನ ಲೈಫ್ ಅಲ್ಲಿರೋ ಸ್ಟ್ರೆಸ್ ಗಿಂತ ಇವಳು ಸ್ಟರ್ನೋ ಮಾಸ್ಟರ್ ಮಜಲ್ ಮೇಲೆ ಸ್ಟ್ರೆಸ್ ಜಾಸ್ತಿ ಇದೆ ಎಂತ ಕೆಟ್ಟ ಹ್ಯಾಬಿಟ್ಸ್ ಆದ್ರೂ ಇಟ್ಕೊಳ್ಳಿ ಆದ್ರೆ ದಿನ ಒಂದ್ ವ್ಯಕ್ತಿ ಜೊತೆ ಮಾತಾಡೋ ಹ್ಯಾಬಿಟ್ ಮಾತ್ರ ಇಟ್ಕೊಬಿಡಿ ನಿಜ ಹೇಳ್ತಾ ಇದ್ದೀನಿ ಬ್ರೋ ಇಟ್ ಹರ್ಟ್ಸ್ ಇವಾಗ ನಾನು ಒಂದ್ ರೂಮ್ ಅಲ್ಲಿ ಇದೀನಿ ರೂಮ್ಮೇಟ್ ಅವನೇ ಅವನ ಜೊತೆ ಮಾತಾಡೋದ್ ಬೇಡ ಮನೇಲಿ ಇದೀನಿ ಅಪ್ಪ ಅಮ್ಮ ಅವರೇ ಅವ್ರ ಜೊತೆ ಮಾತಾಡೋದ್ ಬೇಡ ಬಿಕಾಸ್ ಸ್ಪಂದನ ಅಟ್ಕೊಂಡು ಇಟ್ಸ್ ಹರ್ಟ್ಸ್ ಹೆಸರು ಲಾಸ್ಟ್ ಅಲ್ಲಿ ಅನಾನ ಅಂತ ಬರುತ್ತಲ್ಲ ಫಾರ್ ಎಕ್ಸಾಂಪಲ್ ಸ್ಪಂದನ ಆ ಹುಡುಗಿರ್ನ ಯಾರನ್ನು ನಂಬಲೇಬಾರ್ದು ಎಲ್ಲ ಬೋಗಸ್ ಗಿರಾಕಿಗಳು ಏ ಮಾತಾಡದೆ ಹೆಂಗಿರ್ತೀಯಮ್ಮ ನೀನು ಸೆಲ್ಫ್ ಲವ್ ಅಂದ್ಬಿಟ್ಟು ಜಟ್ಕ ಹುಡ್ಕೋಬಹುದು ಆದ್ರೆ ಜೊತೆಗಿರೋರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಹಿಂಗೆ ಹೇಳು ಏ ನನಗೆ ಬ್ಯಾಡ್ ಹ್ಯಾಬಿಟೇ ಮಾತಾಡೋದು ನಾನ್ ಬ್ಯಾಡ್ ಹ್ಯಾಬಿಟ್ ಮಾಡ್ಕೊಂಡೆ ಮಾತಾಡ್ತೀನಿ ಕೂದಲು ಸರಿ ಮಾಡ್ಕೊಳ್ಳೋಣ ವಿಡಿಯೋ ಇಂಪಾರ್ಟೆಂಟ್ ಹಂಗೆ ಒಂಚೂರು ಪೋಸು ಅಮ್ಮ ನೀನ್ ಕೂದಲು ಸರಿ ಮಾಡ್ಕೊಳ್ಳೋದ್ ಇರ್ಲಿ ಆ ಕೇಶ ರಾಶಿ ಇನ್ನು ಸ್ವಲ್ಪ ಉದ್ದ ಆದ್ರೆ ನಿನ್ ಬಾಡಿನೇ ಮುಚ್ಚುತ್ತೆ ಬಟ್ಟೆ ತಗೊಳ ಅವಶ್ಯಕತೆನೇ ಇರಲ್ಲ ಇವಳು ಬಟ್ಟೆ ಅಂಗಡಿ ಹತ್ರ ಹೋಗ್ಬಿಟ್ಟು ಬಟ್ಟೆ ತೋರಿಸಿ ಅಂದ್ರೆ ಅವ್ನು 2 ವರ್ಷದ ಹುಡುಗಿ ಬಟ್ಟೆ ತೋರಿಸ್ತಾನೆ ಅನ್ಸುತ್ತೆ ಅದ್ರಲ್ಲಿ ಇವಳು ಫಿಟ್ಟಿಂಗ್ ಮಾಡಿಸ್ಕೋಬೇಕಾಗತ್ತೆ ಗುರು ತೆಳ್ಳಗಿರೋ ಜನ ನೋಡಿದೀನಿ ಇವಳೇನೋ ಇವಳು ಕೈ ಹಾಕಿದ್ರೆ ಮುಷ್ಟಿಲೇ ಮುಚ್ಕೊಂಡ್ಬಿಡ್ತಾಳೆ ಇವಳು ಇಂಟರ್ನಲ್ ಆರ್ಗನ್ಸ್ ನೀಟ್ ಸ್ಟೂಡೆಂಟ್ಸ್ ಸಿಇಟಿ ಸ್ಟೂಡೆಂಟ್ಸ್ ಆರ್ ಸಿ ಬಿ ಫ್ಯಾನ್ಸ್ ಗಿಂತ ಟೆನ್ಷನ್ ಅಲ್ಲಿ ಇರ್ತವೆ ಅವನೊಂದು ಜಾಗನೇ ಇಲ್ಲಲ್ಲ ಗುರು ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್ ಫ್ಯಾಟಿ ಟಿಶ್ಯೂಸ್ ಇಲ್ಲ ಏ ಸರ್ಜರಿ ಮಾಡಿಸ್ಕೊಂಡಾದ್ರೂ ಕಾಟನ್ ಇಟ್ಕೋ ತಾಯಿ ಸಣ್ಣ ಏಟ್ ಬಿದ್ರು ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ ಮಿತ್ರರೇ ಜೀತ್ವಿನ್ ಭಾರತದ ಮೋಸ್ಟ್ ಟ್ರಸ್ಟೆಡ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ನೀವು ಒಮ್ಮೆ ಸೈನ್ ಅಪ್ ಆಗಿ ರಿಜಿಸ್ಟರ್ ಆದ್ರೆ 500 ಫ್ರೀ ಬೋನಸ್ ಸಿಗುತ್ತಂತೆ ಯಾವ್ದಾದ್ರು ಗೇಮ್ ಆಡಿ ಹಣನ ವಿತ್ಡ್ರಾವಲ್ ಮಾಡಬಹುದಂತೆ ಜೀತ್ವಿನ್ ನಿಮಗೆ ಯಾವುದೇ ಡೆಪಾಸಿಟ್ ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲದೆ ಐಫೋನ್ ಮತ್ತೆ ತುಂಬಾ ಕ್ಯಾಶ್ ಬೋನಸ್ ಪಡೆಯುವಂತ ಗೋಲ್ಡನ್ ಆಪರ್ಚುನಿಟಿ ಕೊಡುತ್ತಂತೆ ಒಮ್ಮೆ ನೀವು ಸೈನ್ ಅಪ್ ಆದ್ರೆ 5 ಫ್ರೀ ಸ್ಪಿನ್ಸ್ ಇರುತ್ತಂತೆ ಆದ್ರೆ ಬೆಸ್ಟ್ ಪಾರ್ಟ್ ಏನಂದ್ರೆ ನೀವು ನನ್ನ ಪ್ರೊಮೋ ಕೋಡ್ ಆರ್ ಸಿ ಸಿ ವೈ ಟಿ ಯೂಸ್ ಮಾಡಿದ್ರೆ 10 ಫ್ರೀ ಸ್ಪಿನ್ ಸಿಗುತ್ತಂತೆ ವಿಚ್ ಮೀನ್ಸ್ ಡಬಲ್ ಧಮಾಕ ಅದು ಯಾವುದೇ ಡೆಪಾಸಿಟ್ ಇಲ್ಲದೆ ಸೈನ್ ಅಪ್ ಆದಾಗ ನೀವು ಒಮ್ಮೆ ಸೈನ್ ಅಪ್ ಆದಾಗ ಕ್ರಿಕೆಟ್ ಫುಟ್ಬಾಲ್ ಟೆನ್ನಿಸ್ ಕಬಡ್ಡಿ ಲೈವ್ ಮ್ಯಾಚಸ್ ನ ಫ್ರೀ ಆಗಿ ಲೈಫ್ ಟೈಮ್ ನೋಡಬಹುದಂತೆ ಈ 2023 ಐಪಿಎಲ್ ಟೈಮ್ ಅಲ್ಲಿ ಜೀತ್ವಿನ್ 8 ಕೋಟಿ ವರೆಗೂ ಕ್ಯಾಶ್ ಬೋನಸ್ ಕೊಡುತ್ತಂತೆ ಇದಕ್ಕೆ ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಪ್ರಿಡಿಕ್ಟ್ ಮಾಡಿ ಪಾಯಿಂಟ್ಸ್ ಗೆಲ್ಬೇಕಂತೆ ಜಾಸ್ತಿ ಪಾಯಿಂಟ್ ಗೆದ್ದಂಗೆ ಲೀಡರ್ ಬೋರ್ಡ್ ಅಲ್ಲಿ ಮೇಲೆ ಹೋಗ್ತೀರಾ ಅಂಡ್ ಕ್ಯಾಶ್ ಬೋನಸಸ್ ನ ಪಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಮೋರ್ ಬೆನಿಫಿಟ್ಸ್ ಗೆ ಜೀತ್ವಿನ್ 600 ರೂಪಾಯಿ ವರೆಗೂ 100% ವೆಲ್ಕಮ್ ಬೋನಸ್ ಕೊಡುತ್ತಂತೆ ಜೀತ್ವಿನ್ ಎಲ್ಲರಿಗೂ ಸ್ಪೋರ್ಟ್ಸ್ ಇವೆಂಟ್ ಮೇಲೆ ಡೈಲಿ ಕ್ಯಾಶ್ ರಿಬೇಟ್ ಕೊಡುತ್ತಂತೆ ಮತ್ತು ವೀಕ್ಲಿ ಕ್ಯಾಶ್ ಬ್ಯಾಕ್ ಕೂಡ ಕೊಡುತ್ತಂತೆ ನಿಮ್ಮ ಫ್ರೆಂಡ್ಸ್ ಗೆ ಜೀತ್ವಿನ್ ರೆಫರ್ ಮಾಡಿ ಲೈಫ್ ಟೈಮ್ 50% ಕಮಿಷನ್ ತಗೋಬಹುದಂತೆ ಸೊ ಕಮೆಂಟ್ ಅಲ್ಲಿ ಪಿನ್ ಮಾಡಿರೋ ಲಿಂಕ್ ಇಂದ ಓಪನ್ ಮಾಡಿ ನನ್ನ ಪ್ರೊಮೋ ಕೋಡ್ RCCYT ಯೂಸ್ ಮಾಡಿ ಗೆಲ್ಲಲು ಶುರು ಮಾಡಬಹುದಂತೆ ಈ ವಿಡಿಯೋ ಶೇರ್ ಮಾಡಬೇಕಾದ್ರೆ ಫಸ್ಟ್ ಪರ್ಸನ್ ಬರ್ತಾರಲ್ಲ ಅವರೇ ನಿಮ್ಮ ಲೈಫ್ ಅಲ್ಲಿ ಕೊನೆ ತನಕ ಇರೋದು ಮೇ ಬಿ ಅವ್ರು ಸ್ವಲ್ಪ ಕಿರಿಕಿರಿನೇ ಟಾರ್ಚರ್ ಅನಿಸ್ತಾರೆ ಆದ್ರೂ ಹೇಯ್ ನನ್ನ ಶೇರ್ ಲಿಸ್ಟ್ ಅಲ್ಲಿ ಫಸ್ಟ್ ಪರ್ಸನ್ ನಿಮ್ಮ ಅತ್ತೆ ಕಂಡ್ರು ತಾರಾ ಇವಳ ಹೆಸರು ಕೇಳಿದ್ರೇನೆ ನನ್ನ ಮನಸ್ಸಲ್ಲಿ ತಾರಾರ ಪಾರಾರ ಇವಳು ಎಷ್ಟೇ ಕಿರಿಕಿರಿ ಆದ್ರೂ ಪರವಾಗಿಲ್ಲ ಲೈಫ್ ಲಾಂಗ್ ಜೊತೆಗಿರ್ತೀನಿ ಟಾರ್ಚರ್ ಕೊಟ್ಟರು ಟಾರ್ಚ್ ಹಾಕೊಂಡು ಕಾಯ್ತೀನಿ ಸಿತಾರಾ ಇಸ್ ನಾಟ್ ಜಸ್ಟ್ ಎ ನೇಮ್ ಇಟ್ಸ್ ಅನ್ ಎಮೋಷನ್ ಲವ್ ಟು ಆರ್ ಸಿ ತಿಂಗಳಿಗೆ ಒಂದೇ ಒಂದ್ಸಲಿ ಸ್ನಾನ ಮಾಡ್ತಾರಲ್ಲ ಅವರು ನಿಮ್ ಶೇರ್ ಲಿಸ್ಟ್ ಅಲ್ಲಿರೋ ಸೆಕೆಂಡ್ ಪರ್ಸನ್ನು
ಸೆಕೆಂಡ್ ಪರ್ಸನ್ ಮಾನ್ಸ್ಟರ್ ಟ್ರೋಲ್ಸ್ ಲಿಟ್ರಲಿ ಬ್ರೋ ಮಾನ್ಸ್ಟರ್ ಟ್ರೋಲ್ಸ್ ಇವಳನ್ ಬಿಡಬೇಡಿ ಬ್ರೋ ಅಲ್ಲಮ್ಮ ಅವ್ರು ಸ್ನಾನ ಮಾಡ್ತಾರ ಇಲ್ಲ ಅಂತ ನಿಂಗೆ ಹೆಂಗ್ ಗೊತ್ತು ಎಲ್ಲಾರ್ ಶೇರ್ ಲಿಸ್ಟ್ ಅಲ್ಲಿರೋ ಸೆಕೆಂಡ್ ಪರ್ಸನ್ ಬಾತ್ರೂಮ್ ನೋಡ್ತೀಯಾ ಇಲ್ಲ ಕ್ಯಾಮ್ರಾ ಇಟ್ಟಿದ್ಯಾ ಹೆಂಗೆ ಲೋ ಚೆಕ್ ಮಾಡ್ಕೊಂಡ್ರು ನಿಮ್ ಬಾತ್ರೂಮ್ ಅಲ್ಲಿ ಇವಳು ಬೇರೆ ತೆಳೋ ಗವಳೆ ಎಕ್ಸಾಸ್ಟ್ ಫ್ಯಾನ್ ಸಂದಿಯಿಂದಾನೆ ತುರ್ಕೊಂಬಂದ್ರು ಬಂದ್ಲೆ ಇನ್ಸ್ಟಾಗ್ರಾಮ್ ಇವಳಿಗೆ ಆಲ್ಗರಿದಮ್ ಕೊಟ್ಬಿಟ್ಟಿದೆ ನೋಡು ಎಲ್ಲರೂ ಇನ್ಸ್ಟಾಗ್ರಾಮ್ ದು ಸೆಕೆಂಡ್ ಪರ್ಸನ್ ಅವರು ಬಾತ್ರೂಮ್ ಅಡ್ರೆಸ್ ಏನು ಅಂತ ಏಯ್ ನಿನ್ ಫ್ರೆಂಡ್ಸ್ ಯಾರ್ದಾದ್ರೂ ಶೇರ್ ಲಿಸ್ಟ್ ಅಲ್ಲಿ ನೀನು ಸೆಕೆಂಡ್ ಪರ್ಸನ್ ಇರ್ತೀಯ ಹಂಗಂದ್ರೆ ನೀನು ಕೊಳಕಿನ ಜನರಲೈಸ್ ಆಗ್ಬೇಕು ಗುರು ಈ ರೇಂಜ್ ಗಲ್ಲ ಯಾಕ್ ಗುರು ಎಲ್ರು ಆ ತುಕಾಲಿ ಲೌಲಿ ತರಾನೇ ಆಡ್ತಾರೆ ಅವನಿಗೇನೋ ಪಕ್ಕದ ಮನೆ ನಾಯಿ ಅವ್ನ ಬೀಜಕ್ ಭಯ ಹಾಕಿರುತ್ತೆ ಅದಕ್ಕೆ ಈ ತರ ಆಡ್ತಾನೆ ಇವಳಿಗೇನ್ ಬಂತು ಗುರು ದೊಡ್ಡ ರೋಗ ಇವ್ರ ಮುಖದಲ್ಲಿ ಕೊಡೋ ಎಕ್ಸ್ಪ್ರೆಷನ್ ನೋಡಿದ್ರೆ ನಂಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಪ್ರಪಂಚದಲ್ಲಿ ಕಾನ್ಸ್ಟಿಪೇಷನ್ ಕಾರಣನೇ ಇವ್ರು ಮಾಡೋ ರೀಲ್ಸ್ ಅವನ್ ತುಕಾಲಿ ಅಂತೂ ಹೇದ್ ಮುಕ್ಕಳಿ ತೊಳೆದಾನೆ ಬಂದು ವಿಡಿಯೋ ಮಾಡ್ತಾನೆ ಅವ್ನ ಚಪ್ಪರ್ ಫ್ಯಾನ್ಸ್ ಅದನ್ನ ಚಪ್ಪರ್ಸ್ಕೊಂಡು ಜೊಲ್ ಸುರಿಸ್ಕೊಂಡು ನೋಡ್ತಾರೆ ನಿಜ ಹೇಳಿ ನಿಮ್ ಶೇರ್ ಲಿಸ್ಟ್ ಅಲ್ಲಿರೋ ಥರ್ಡ್ ಪರ್ಸನ್ ನಿಮಗೆ ಏನಾಗ್ಬೇಕು ಅಂತ ತರ್ಡ್ ತಡ್ತಾರೆ ಏ ಮತ್ತಿನ್ನೇನು ಗುರು ಥರ್ಡ್ ಪರ್ಸನ್ ಏನಾಗ್ತಾರೆ ಫೋರ್ತ್ ಪರ್ಸನ್ ಏನಾಗ್ತಾರೆ ಇವಳಿಗೆ ಏನಕ್ಕೆ ಬೇಕು ಅವ್ರ ಸೆಂಟ ಅವ್ರ ಶಿವಡ್ ಕಟ್ಲಿ ಇವಳಿಗೆ ಏನಕ್ಕೆ ಇವಳು ಈ ತರ ಹೇಳಿದಾಗ ನಾವು ಅವ್ರನ್ನ ಥರ್ಡ್ ಪರ್ಸನ್ ಟ್ಯಾಗ್ ಮಾಡ್ತೀವಿ ಅವರು ಇವಳು ವಿಡಿಯೋ ನೋಡ್ತಾರೆ ವ್ಯೂಸ್ ಆಗುತ್ತೆ ಫಾಲೋ ಮಾಡ್ತಾರೆ ಅಂತ ಪ್ಲಾನ್ ಇರ್ಬೇಕು ಏಯ್ ನನ್ ಲೌಡನು ಮಾಡಲ್ಲ ಈ ತರದ ಗಿಮಿಕ್ಸ್ ಎಲ್ಲ ನಮ್ ಮುಂದೆ ನಡೆಯೋದೇ ಇಲ್ಲ ಇವಳ ನೇಮ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಶೇರ್ ಲಿಸ್ಟ್ ಸ್ಪಂದನ ಅಂತ ಮಾಡ್ಕೊಂಡ್ಬಿಡು ಒಳ್ಳೇದಿರುತ್ತೆ ರೋಸ್ಟ್ ಮಾಡಕ್ ಬೇರೆ ಕಂಟೆಂಟ್ಸ್ ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಗ್ತಾರೆ ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ